ಸಾಧ್ಯ ಮಾಡ್ಕೊಂಡಿದ್ದೆ. ನನಗೆ ಮೊದಲನೇ ದಿನ ಹೋದಾಗ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದಾಗ ನನಗೆ ಮನಸ್ಸು ತೃಪ್ತಿ ಆಗೋಷ್ಟು ದೇವ್ರ ಬೇಡಕ್ಕೆ ನನಗೆ ಅವತ್ತು ಒತ್ತಡ ಇತ್ತು. ನೆಕ್ಸ್ಟ್ ಟೈಮು ನಾನು ಪ್ರಾರಂಭ ಮಾಡೋಕ್ಕೆ ನಮ್ಮ ಇಷ್ಟ ಹೇಳಿದ್ದೆ. ಸೊ ದರಗಕ್ಕೂ ಹೋಗಿದ್ದು ಮಠಕ್ಕೆ ಹೋಗಿದ್ದು ಅಲ್ಲಿ. ಸೊ ಫಸ್ಟು ಭಕ್ತೆ ನಾನು ಇವತ್ತು ಆ ದೇವತೆಗೆ ಹೇಳ್ಕೊಂಡಿದ್ದೆ. ನಾನು ಭಕ್ತನಿಗೂ ಭಗವಂತನಿಗೂ ನಡೆಯುವಂಥ ವ್ಯವಹಾರ ಸಂಬಂಧ ಅದನ್ನು ಬೀಚ್ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಬಂದು ಅಭಿನಂದನೆ ಸೇವೆ ಮಾಡ್ತೀವಿ ನಾವು ಭಕ್ತಿ ಪರವಾಗಿ. ನನ್ನ ವೈಯಕ್ತಿಕವಾಗಿ ದೇವರು ಕೇಳ್ಕೊಂಡಿದ್ದೆ, ಫಲ ಕೊಟ್ಟಿದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಜನಾಂಗನೂ ಕೈ ಹಿಡಿದಿದ್ದಾರೆ, ಹಸ್ತನೇ ಇಟ್ಟಿದ್ದಾರೆ. ಅದಕ್ಕೆ ಅವನ್ನ ನಮ್ರ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗಿನ್ನ ನೀವು ಪ್ರಜಾಪ್ರಭುತ್ವ ನೀವೊಂದು ಭಾಗ. ನೀವೆಲ್ಲ ನಮಗೆ ಏನು ನಡೆದ ಚಿತ್ರನ ಏನಿದೆ ತೋರಿಸ್ತೀವಿ. ನಿಮಗೆಲ್ಲ ಕೂಡ ನಾನು ಅಭಿನಂದಿಸ್ತೀನಿ ಸರ್. ಈಗ ಸಿ ಎಂ ಒಂದು ಮಾತು ಹೇಳಿದರು, ಹಾನಗಲ್ನಲ್ಲಿ ನಾವು ಸೋತಿರ್ಬೋದು, ಆದರೆ ಸಿಂದಿಗಿನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಮೊದಲು ಅವ್ರ ಸ್ಥಿತಿ ಏನದ ಅಂತ ತಿಳಿದುಕೊಳ್ಳಿ, ಆಮೇಲೆ ಬೇಕಾದ್ರೆ ಬಿ ಜೆ ಪಿ ನಾಯಕರು ತಮ್ಮ ಪಾರ್ಟಿಗೆ ಬರೋದ್ರ ಬಗ್ಗೆ ಹೇಳಂತ. ಭಾರತದಲ್ಲೇ ಕಾಂಗ್ರೆಸ್ ಹೋಳಾಗಿ ಹೋಗ್ತಾ ಇದೆ, ಅದರ ಬಗ್ಗೆ ಬಹಳ ಸಂತೋಷ. ಅವ್ರು ಹೇಳಿದ್ದು ನಾವು ಇದರಲ್ಲಿ ಸೋತಿದ್ದು, ಅಲ್ಲೂ ಇದೇ ರೀತಿ 31,000 ಗೆದ್ದಿದ್ದು. ಎಲ್ಲಿ ಈ ಸೀಟ್ ವಿಶೇಷ ಏನಂದರೆ, ಸಿ ಎಂ ಅವ್ರಿಗೆ ತಾವು ಕೇಳಬೇಕು, ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜನತಾದಳ ಸೀಟು ಅವ್ರು ಗೆದ್ದಿದ್ದಾರೆ, ಬಿ ಜೆ ಪಿ ಸೀಟು ನಾವು ಗೆದ್ದಿದ್ದೇವೆ. ಇದು ನನ್ನ ಮನೆ ಅಂತ ನಾನೇನು ಅನುಕೂಲ ಹೇಳಿದ್ದಿಲ್ಲ. ನಮ್ಮ ನಾನು ಆ ಊರು ನಡೆಯ ಅಂತ ನಾನೇನು ಹೇಳಿದ್ದೆ, ಸಿ ಎಂ ಸಾಹೇಬರೇ ಹೇಳಿದ್ರು ನಾನು ಇಲ್ಲಿ ನಡೆಯ ಅಂತ ಹೇಳಿದ್ರು. ನನ್ನ ಮನೆ ಅಂತ ಹೇಳಿದ್ರು, ನನ್ನ ಗೌರ್ ಜಿಲ್ಲೆ ಅಂತ ಹೇಳಿದ್ರು, ಅವ್ರ ಮಂತ್ರಿಗಳನ್ನೆಲ್ಲ ಇಲ್ಲೇ ಬೀಳ್ತಿದ್ರು. ಅಷ್ಟು ನೆನಪು ಮಾಡಲಿಕ್ಕೆ ನಾನು ನಿಮ್ಮ ಪ್ರಶ್ನೆಗೆ ಅವ್ರ ಮರು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ಡಿಫೀಟ್ ಚುನಾವಣೆಯ ಫಲಿತಾಂಶವನ್ನು ಚುನಾವಣೆ ಮುಂಚಿತವಾಗಿ ಒಪ್ಪಿಕೊಂಡಂಥ ಮುಖ್ಯಮಂತ್ರಿ ಅಂತೇಳಿ ನಾನೀಗಾಗಲೇ ಹಿಂದೆನೆ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಚುನಾವಣೆಯ ಫಲಿತಾಂಶವನ್ನು ಒಪ್ಪಿಕೊಂಡಿದ್ದಾರೆ ಅಂತೇಳಿ ಭಾಳ ಗೌರವ.